ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ರಾಜ್ಯದಲ್ಲಿ ಪಕ್ಷಾಂತರ ಪರ್ವ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇವತ್ತು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಸಂಸದ ಸಂಗಣ್ಣ ಕರಡಿ. ಡಿಕೆಶಿ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ. ಪಕ್ಷದ ಶಾಲನ್ನ ಹೊದಿಸಿ ಸ್ವಾಗತಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು. ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಮತ್ತೊಂದು ಕಡೆ ಅಖಂಡ ಶ್ರೀನಿವಾಸ ಮೂರ್ತಿ. ಪುಲಕೇಶಿ ನಗರ ಕ್ಷೇತ್ರದ ಬೆಂಬಲಿಗರ ಜೊತೆಗೆ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಿಎಸ್ವೈ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಪಕ್ಷದ ಧ್ವಜವನ್ನ ಕೊಟ್ಟು ಶಾಲನ್ನ ಹಾಕಿ ಪಕ್ಷಕ್ಕೆ ಮರೆ ಮಾಡಿಕೊಂಡಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಕೊಪ್ಪಳದಲ್ಲಿ ಸಂಗಣ್ಣ ಕರಡಿಗೆ ಬಾರಿ ಟಿಕೆಟ್ ಮಿಸ್ ಆಗಿತ್ತು, ಹಾಗಾಗಿ ಅವರ ನಡೆ ನಿಗೂಢವಾಗಿತ್ತು. ಕೊನೆಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ. ಲಕ್ಷ್ಮಣ್ ಸವದಿ ಅವರು ಕರಡಿ ಸಂಗಣ್ಣ ಅವರನ್ನ ಬಿಜೆಪಿಗೆ ಕರೆತರುವಲ್ಲಿ ಸಕ್ಸಸ್ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕರಡಿ ಸಂಗಣ್ಣ ಹಾಲಿ ಲೋಕಸಭಾ ಸದಸ್ಯರು ಅವರು ಅವರ ಎಲ್ಲ ಮುಖಂಡಗಳ ಜೊತೆ ಹಿಂಬಾಲಕರ ಜೊತೆ ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಕರಡಿ ಸಂಗಣ್ಣ ನನಗೆ ಹೊಸಬರೇನಲ್ಲ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಜೊತೆಗೆ ಅವರು ಬೇರೆ ಪಕ್ಷದಲ್ಲಿದ್ದರೂ ಕೂಡ ಸ್ನೇಹ ಮತ್ತು ಆತ್ಮೀಯತೆ ಮುಂದುವರೆದಿತ್ತು. ನಾನು ಯಾವಾಗ ಸಿಕ್ಕಿದ್ರು ಕೂಡ ಕರಡಿ ಸಂಗಣ್ಣ ನನಗೆ ಬಹಳ ಗೌರವದಿಂದ ಮಾತಾಡ್ತಾ ಇದ್ರು. ನಾನು ಕೂಡ ಇಂಥ ಇಷ್ಟು ಅಬ್ಬರ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಬಿಜೆಪಿನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಅಂತಂದ್ರೆ ನಮ್ಮ ನೀತಿ, ನಮ್ಮ ಸಿದ್ಧಾಂತ, ನಮ್ಮ ಕಾರ್ಯಕ್ರಮ ಬಿಜೆಪಿನ ಈ ರಾಜ್ಯದಲ್ಲಿ ತೊಳೀತದೆ. ನಾವು ಯಾವ ರೀತಿ ಬೆಳಗಾಂನಲ್ಲಿ ಗಾಂಧಿ ಬಾವಿಯಿಂದ ನೀರು ಹಾಕ್ಬಿಟ್ಟು ಪರ್ಕೆಯಲ್ಲಿ ಗುಡಿಸ್ದೋ ಅದೇ ರೀತಿ ರಾಜ್ಯದ ಜನತೆ ಬಿಜೆಪಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಗುಡಿಸ್ತಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಪಕ್ಷಕ್ಕೆ ಬರ್ತಾ ಇರಬೇಕಾದ್ರೆ ಅವ್ರನ್ನ ಬರಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನನಗೆ ಬಂದಿದ್ದೇನೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಮತ್ತೆ ನೂರಾರು ಜನ ಅವರ ಬೆಂಬಲಿಗರೊಂದಿಗೆ ಪಕ್ಷಕ್ಕೆ ಬಂದಿರುವಂತಹದ್ದು ಈ ಚುನಾವಣೆ ಸಮಯದಲ್ಲಿ ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಂತಾಗಿದೆ. ಶೋಭಾ ಕರಂದ್ಲಾಜೆ ಅವರು ಕನಿಷ್ಠ 2.5-3 ಲಕ್ಷ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಇಂಥ ವಿಶೇಷವಾದ ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಬಂಧುಗಳಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ನಾನು ಇವತ್ತು ಬಿಜೆಪಿ ಸೇರೋ ಕಾರಣ ತಮ್ಮೆಲ್ಲರ ಆಶೀರ್ವಾದದಿಂದ, ಆ ಶ್ರೀರಾಮನ ಆಶೀರ್ವಾದದಿಂದ ಯಡಿಯೂರಪ್ಪ ಸಾಹೇಬರು ಹಾಗೂ ಶೋಭಕ್ ಅವರು ಹಾಗೂ ಬಿಜೆಪಿ ಪಕ್ಷದ ಎಲ್ಲ ಹಿರಿಯ ನಾಯಕರು ಹಾಗೂ ಮೋದಿಜಿ ಅವರ ಆಶೀರ್ವಾದದಿಂದ ನಾನು ಬಿಜೆಪಿ ಪಕ್ಷ ಸೇರಿದ್ದೀನಿ. ಇನ್ನು ಮುಂದೆ ನನ್ನ ಶಕ್ತಿ ಖಂಡಿತ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಕ್ ನಾನು ಸದಾ ಸಿದ್ಧವಾಗಿದ್ದೀನಿ. ನಾನೊಬ್ಬ ಮಾಜಿ ಶಾಸಕ ಅಂತ ತಿಳ್ಕೊಳ್ಳಲ್ಲ, ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಪಕ್ಷದವರು ಇಡೀ ಕರ್ನಾಟಕ ರಾಜ್ಯದಲ್ಲಿ 2000